ಸಸ್ಯ ಸಂಪತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಸ್ಯ ಸಂಪತ್ತಿನಲ್ಲಿ ಮುಟ್ಟಿದರೆ ಮುನಿ ಅಥವಾ ನಾಚಿಕೆ ಮುಳ್ಳು ಈ ಗಿಡದ ಔಷಧೀಯ ಗುಣದ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ನೋಡಿ, ಸಣ್ಣ ಸಣ್ಣದಾಗಿ ಹೂ ಬಿಟ್ಟಿದೆ, ಮೊಗ್ಗು ಇದೆ, ಕಾಣ್ತಾ ಇದೆಯಲ್ಲ. ಇದನ್ನು ನಾವು ಕಳೆ ಅಂಥೇಳಿ ತೆಗೆದು ಬಿಸಾಕ್ತೇವೆ. ಆದರೆ ಇದರಲ್ಲಿ ಅತ್ಯುತ್ತಮವಾದ ಔಷಧೀಯ ಗುಣಗಳಿವೆ. ಅದರಲ್ಲೂ ಮಹಿಳೆಯರಿಗೆ ತುಂಬ ಉಪಯುಕ್ತವಾಗಿದೆ ಈ ಸಸ್ಯ. ಇದನ್ನು ನೋಡಿ, ಇದನ್ನು ಹೇಗೆ ಗುರುತು ಹಿಡಿಯೋದು ಅಂದರೆ, ಇದನ್ನು ಮುಟ್ಟಿದರೆ ಎಲೆಗಳು ಮುದುಡಿಕೊಳ್ತದೆ. ನೋಡಿ, ಕಾಣ್ತಾ ಇದೆಯಲ್ಲ. ಹಾಗಾಗಿ ಇದನ್ನು ನಾಚಿಕೆ ಮುಳ್ಳಿನ ಗಿಡ ಅಂತೇಳಿ ಹೇಳ್ತಾರೆ. ಹಾಗೆ ಮೈ ತುಂಬ ಮುಳ್ಳುಗಳನ್ನು ಸಹ ಹೊಂದಿದೆ, ಹಾಗೆ ಕೀಳಲಿಕ್ಕಾಗೋದಿಲ್ಲ, ಕೈಗೆಲ್ಲ ಚುಚ್ಚಿಕೊಳ್ತದೆ ಮುಳ್ಳುಗಳು. ಇದನ್ನು ಋತುಸ್ರಾವದ ಸಮಯದಲ್ಲಿ ಮಹಿಳೆಯರಿಗೆ ಆಗುವ ನೋವು ಹಾಗೂ ಅಧಿಕ ಋತುಸ್ರಾವ ಇಂಥ ಸಮಯದಲ್ಲಿ ಮಹಿಳೆಯರಿಗೆ ಇದು ಒಂದು ಉತ್ತಮ ಔಷಧಿಯಾಗಿ ಪರಿಣಾಮವನ್ನು ಬೀರ್ತದೆ. ಇದನ್ನು ಹೇಗೆ ಮಾಡ್ಬೋದು ಅಂದರೆ, ಇದರ ಈ ಗಿಡದ ಬೇರನ್ನು ತೆಗೆದುಕೊಂಡು ತೊಳೆದು ಕಷಾಯವನ್ನು ಮಾಡಿ ವಾರಕ್ಕೆ 2-3 ದಿನ ಸೇವಿಸ್ತಾ ಬಂದರೆ ಈ ಮಹಿಳೆಯ ಋತುಸ್ರಾವದ ಸಂಬಂಧಿ ಯಾವುದೇ ಸಮಸ್ಯೆಗಳಿದ್ದರೂ ಕಡಿಮೆ ಆಗ್ತಾ ಬರ್ತದೆ. ಹಾಗೆಯೇ ದನಗಳು ಗರ್ಭಧರಿಸುವಿಕೆಯಲ್ಲಿ ತಡೆಯಾಗಿದ್ದರೆ ಅಂಥ ಸಮಯದಲ್ಲೂ ಸಹ ಇದರ ಪೂರ್ತಿ ಗಿಡವನ್ನು ಕಿತ್ತು ದನಗಳಿಗೆ ತಿನ್ನಿಸೋದರಿಂದ ಅಂತಹ ಸಮಸ್ಯೆಗಳು ಸಹ ಈ ಸಸ್ಯದಿಂದ ದೂರವಾಗ್ತದೆ. ನೋಡಿದ್ರಲ್ಲ, ಗಿಡ ನೋಡಲಿಕ್ಕೆ ನಮಗೆ ಕಳೆಯಾಗಿ ಕಂಡರೂ ಅದರಲ್ಲಿ ಅತ್ಯುತ್ತಮವಾದ ಔಷಧೀಯ ಗುಣಗಳು ಇವೆ. ನೀವು ಕೂಡ ಈ ಸಸ್ಯದ ಪ್ರಯೋಜನವನ್ನು ಪಡೆದುಕೊಳ್ಳಿ.